ಆಗ್ಲಿ ಇದಕ್ಕೂ ನಲದಾಡಿ ಯಾರಿಪ್ಪ ಅವರು ಸಪ್ತಸಿದ್ಧರ ಸೇವೆಯನ್ನ ಹೌದು ಸದಾವಕಾಲ ಮಾಡ್ಕೋತ ಬಂದಿರತಕ್ಕಂತ ಹೌದೌದು ಸೋಲಾಪುರ ಗಾಯನ ಸಂಘದೊಳಗ ಯಾರಿಪ್ಪ ಸತತವಾಗಿ ಸೇವೆ ಮಾಡ್ತಿರ್ತಕ್ಕಂತ ಕಾಶಿನಾಥ ಪಾಟೀಲ್ ಅವರು ಕೂಡ ಹೌದೌದು ಈ ಸಂಘಕ್ಕೆ ಹೋಗಿಬಿಟ್ಟು ತಿಳ್ಕೊಂಡು 51 ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರ ಹೌದು ಅವರ ಮಾಡುವಂತ ಕಲೆಯಲ್ಲಿ ಶ್ರೀಗುರು ಬೀರದೇವರ ಮಹಿಮಾಂತಕ ಮಾಲಿಂಗರಾಯ ಹೌದ್ರಿಪ್ಪ ಸೊಲ್ಲಾಪುರದ ಸಿದ್ದರಾಮ ನಾಡ ನಾಡ ಮೂಲೆ ಮೂಲೆಯಲ್ಲಿ ಹಾಡಿ ಬರುವಂತ ಶಕ್ತಿ ನನ್ನಪ್ಪ ಲಚ್ಚಾಣದ ಸಿದ್ದಲಿಂಗ ಕುಳಿತು ಬಿಡ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಸ್ವೀಕಾರ ಮಾಡ್ತಾ ಇದ್ದೀವಿ ಹೌದು ಹೌದು ಇರ್ಲಿ ಎಲ್ಲಕ್ಕೆ ಹೋಗಲ್ಲ ಆಯ್ತು ಇದೊಂದು ಪಾಡೆ ಮುಂದೆ ಯಾಕತ್ತೆ ಕೇಳಿದ್ರೆ ಹೌದ್ರಿಪ್ಪ ಏನಾಗ್ಯದ ಅದಕ್ಕೆ ಜ್ಞಾನಿ ಹೇಳೋದು ಮತ್ತೊಂದು ಮಾತಿಗಾರ ತಮ್ಮ ಏನಂತ ಹೇಳ್ಯಾರ ಸರ ಬೆಟ್ಟದ ತುದಿಯ ಮೇಲೆ ಒಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದ ತೊಳೆಯ ಹೌದು ಹೌದು ಸಮುದ್ರದ ದಂಡೆ ಮೇಲೆ ಮನೆ ಮಾಡಿ ನೆರೆತೆರೆಗಳ ಅಂಜಿದ ತೊಳೆಯ ಹೌದ್ರಿಪ್ಪ ಸತ್ಯ ಮನೆ ಮಾಡಿ ಶಬ್ದಕ್ಕೆ ನಾಚಿದ ತೊಳೆಯ ಶ್ರೀ ಚನ್ನಮಲ್ಲಿಕಾರ್ಜುನ ಕೇಳಯ್ಯ ಹೌದು ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗೆ ಅಂಜದೆ ಸಮಾಧಾನಿ 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 ಆಗಿರುವ ಶ್ರೀ ಚನ್ನಮಲ್ಲಿಕಾರ್ಜುನ ತಿಳಿದ್ರವು ಅವ್ರು ಹಿಂಗೆ ಯಾಕೆ ಹೇಳಿದ್ರೆ ಸರ ಘೋರ ಅರಣ್ಯದಲ್ಲಿ ಮನಿ ಮಾಡಿನಿ ಹೌದು ಹುಲಿ ಕರಡಿ ತಿತ್ತಾವತ್ತ ಅಂಜಿದರ ಸಂಸಾರಲ್ಲ ಹೌದ್ರಿಪ್ಪ ಸಮುದ್ರ ದಂಡೆಗೆ ಮನಿ ಮಾಡಿ ನೀರಿಂದ ತಳಿ ಬರ್ತಾವತ್ತ ಅಂಜಿದರ ಸಂಸಾರ ಅಲ್ಲ ಹೌದೌದು ಬಜಾರ ಕಟ್ಟಿ ಮಗ್ಗಲಕ ಮನಿ ಐತಿ ಮಂದಿ ನಿಂದೆ ಮಾಡ್ತಾರಂದ್ರ ಸಂಸಾರನ್ನ ಪರಮಾತ್ಮ ನಾನೊಬ್ಬಳು ಶರಣಿ ಆಗಿನಿ ಹೌದು ನಾನೊಬ್ಬಳು ಶರಣಿ ಆಗಿನಿ ನಾನು ಶಿಟ್ಟಿಗೆ ಬಂದ್ರ ನಾನು ಶರಣಿಯಲ್ಲ ತಿಳಿದ್ರು ಅಕ್ಕ ಮಾದೇವಿ ಯಾಕಿದೆ ಮಾತು ಹೇಳಿದ್ರು ಸರ ಅವರು ಶಿಟ್ಟನಂತದ ತ್ಯಾಗ ಮಾಡಿದ್ರು ಕ್ರೋಧ ಎಂಬುದು ದೊಡ್ಡ ಶತ್ರು ಹೌದು ಕ್ರೋಧ ಎಂಬುದು ದೊಡ್ಡ ಶತ್ರು ಆಶಯ ವೈತರಣದಲ್ಲಿ ಶಾಂತಿಯೇ ಕಾಮದೇವು ಆನಂದವೇ ನಂದನವನ ಹೌದು ಶರಣರಾಗಲಿ ಸಂತರಾಗಲಿ ಮಹಾತ್ಮರಾಗಲಿ ಅವರು ಶಿಟ್ಟನ್ನ ಅಳದಿರ್ತಾರ ಹೌದ್ರಿಪ್ಪ ನಗು ನಗುತ್ತ ಶಾಂತಿಯಿಂದ ಭಗವಂತನ ನಾಮಸ್ಮರಣೆ ಮಾಡುದು ಭಗವಂತನ ಧ್ಯಾನ ಮಾಡುದು ಅಷ್ಟೇ ಒಂದೇ ಕೆಲಸ ಹೌದು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ಹೌದ್ರಿಪ್ಪ ಲೈಟಿನ ಶಿಫ್ಟ್ ಇದೇ ರಾತ್ರಿ ಒಳಗೆ ಕಾಣಿಸ್ತದ ಲೈಟ್ ಬಾರ್ನ ಮಂದಿ ಯಾರು ನಿಂದಿರ್ಲಿಲ್ಲ ಹೌದ್ರಿಪ್ಪ ಹೊಂಟ್ ಹೋಗಿಬಿಟ್ರು ಯಾಕಂದ್ರ ನೀರ ಮೇಘರಾಜರು ಬಂದಿದ್ರೆ ಆ ಕೆಲಸ ನಿಂದಿರ್ತಿತ್ತು ಹೌದ್ರಿಪ್ಪ ಲೈಟ್ರು ಮಳಿ ಬಂದದ ನಮಗೆ ನೀರು ಕೊಡೋ ಅವಶ್ಯಕತೆ ಇಲ್ಲ ಹೋದ್ರಾಯ್ತು ಹೋದ್ರ ಬಿಟ್ರಾಯ್ತು ಅಂದ್ರೆ ಕುಂಡಿರ್ತಿದ್ರು ಜನ ಹೌದ್ರಿಪ್ಪ ಆದ್ರೆ ಅದು ಸಮಸ್ಯೆನೆ ಹಂಗೆ ಅದ ಬೆಳೆ ನೀರಿಗೆ ಬಂದವ ಬೆಳೆ ನೀರಿಗೆ ಬಂದವ ಬಿಡ್ಲಾರ್ದೈತಿ ಅದಕ್ಕೆ ರಾತ್ರಿ ಒಂದಕ್ಕೆ ಲೈಟ್ ಬರ ನಮ್ಮ ಮಂದಿ ಎಲ್ಲ ಎದ್ದೆದ್ದು ಹೋಗ್ಯಾರ ಹೌದ್ರಿಪ್ಪ ಹೋಗ್ಯಾರ ಉತ್ಯಾರ ಜಾತ್ರಿ ನಮಗಂತೂ ಬಿಡ್ಲಕ್ಕ ಬರಾಗಿಲ್ಲ ಹೌದ್ರಿಪ್ಪ ತಿಳಿದಷ್ಟು ಮಾಡೋದು ಎಷ್ಟು ತಿಳಿದಷ್ಟು ಕಾರ್ಯಕ್ರಮ ಸಮಯಂತೂ ತೆಗಿಬೇಕಾಗೈತಿ ಹೌದು ಅದಕ್ಕೆ ಸರದೋಡಿ ಕಲಾವಂತರು ನಮ್ಮಲ್ಲಿ ಬಹಳಷ್ಟು ವ್ಯವಹಾರಗಳನ್ನು ನಡೆದಿಲ್ಲ ಹೌದು ಯಾಕೆ ನಡೆದಿಲ್ಲ ಅಂತ ಕೇಳ್ರಿ ತಮ್ಮ ಯಾಕೆ ಸರ ಅವ್ರು ಹೇಳಿದ್ರು ಪಾರ ಹೊಲ ಮಾಡ್ಲಿಲ್ಲ ಪೂರಿ ಮನಿ ಮಾಡ್ಲಿಲ್ಲ ಅಂದಂಗಾಯ್ತು ಹಾಡಿಕೆ ಅಂತ ಹೇಳಿದ್ರಿ ಅಂದಾರ ಅಂದಾರೆ ಅಂದಾರ ಇದು ಬಹಳ ಚಂದ ಅಂದಾರ ಅವರು ಮತ್ತ ಪಾರ ಪೂರಿ ಯಾಕೆ ಬಂತು ಬರಬಿಡದಾಗಿತ್ತು ಇದು ಗಣಸರ ಅವರೇ ಇದ್ರಲ್ಲ ಮತ್ತಿದ್ರ ಗಣಸ ಹೆಂಗಸ ಯಾಕೆ ಬಂತು ಅಲ್ಲ ಅದು ಯಾಕಂತಂದ್ರ ನಾವು ಮಾಡುವಂತ ಸೇವೆಯನ್ನು ಅಲ್ಲಿಗೆ ಅದ ಹೌದೌದು ನೀವು ಮಾಡುವಂತ ಸೇವೆಯನ್ನು ಅಲ್ಲಿಗೆ ಅದ ನಾ ಏನು ಕೇಳಿನಿ ಅಂತ ಕೇಳಿದ್ರೆ ಅದರ ತಾತ್ಪರ್ಯ ನಿಮಗೆ ಗೊತ್ತಾಗಿಲ್ಲ ವಿಷಯ ಇಡಬೇಕಾಗಿತ್ತು ನೀವ ಯಾಕ ವಿಷಯ ನೀವು ಎರಡನೇ ಸಂಧಿಗೆ ನೀವು ವಿಷಯ ಇಟ್ಟದಾಗ ನಾವು ಹಿಡ್ಕೊಳ್ಳೋದು ಯಾವಾಗ ಮತ್ತೆ ನೀವು ಹಿಡಿದು ಬೆಳೆಸೋದು ಯಾವಾಗ ಅದಕ್ಕೆ ನಿಮ್ಮ ಕಡೆ ಬಿಟ್ಟಿದ್ದೇವೆ ನೀವು ಅದನ್ನ ಮಾಡಿಲ್ಲ ನಾವು ಬರೇ ವಿಷಯ ಬೆಳೆಸೋರಿದ್ರೆ ನಾವು ಹಿಂಗ್ ಪ್ರಶ್ನೆ ಮಾಡೋರು ಅಲ್ಲ ಹೌದ್ರಿಪ್ಪ ಬರೋಬ್ರಿ ಖರೆ ನೀವು ಕೊಟ್ಟಿವಿ ನೀವು ಮಾಡಿಲ್ಲ ತಿಳಿ ನಾವು ಅದೊಂದು ಮಾಡಬೇಕಾಗಿತ್ತು ನಾವು ಮಾಡಿವಿ ಯಾಕಂದ್ರ ಮಾಧುರ್ಲಿಂಗರ್ಗ ನಾಲ್ಕು ಮಂದಿ ಮಕ್ಕಳ ಬಗ್ಗೆ ಕೇಳದಾಗ ಹೇಳಿದ್ರ ಅವರು ಅವರು ದುಡ್ಕೊಂಡಿಲ್ಲ ಅದು ಆಗಿಲ್ಲ ಹಂಗ ಸ್ವಾಮಾನ ಮತ್ತೇನು ಹಂಗ ಮಾಡಿಲ್ಲಲ್ಲ ಅಂತಾರೆ ಇಲ್ಲ ಇರ್ಲಿ ಅದು ಬಹುತೇಕ ವಿಷಯ ಅವ್ರಿಗೆ ಅದಿ ಹಾಯ್ದಿಲ್ಲ ಹೌದ್ರಿಪ್ಪ ಇರ್ಲಿ ಮತ್ತೆ ಎಂದ ಸಮಯ ಬರ್ತದ ಅಂತ ಸಮಯ ಬಂದಾಗ ಅದು ಕೆಲಸ ಮಾಡೋದದ ಹೌದು ಇನ್ನ ಎಲ್ಲ ಬಿಟ್ಟು ನಮಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು ಏನಂತ ಕೇಳ್ಯಾರ ಸರ ನಾವೊಂದು ಪ್ರಶ್ನೆ ಕೇಳೋ ಮುಂದೆ ಅಂತಿದ್ರೆ ಏನ್ ಮಾತಾಡಿದ್ರು ಸಿದ್ಧಟಿಗೆ ಬುಕ್ಕನಾಗಂತೂ ನಾವು ಮಾತಾಡಾಗಿಲ್ಲ ಹೌದು ವ್ಯವಹಾರ ಹೋಗಾಗಿಲ್ಲ ಅಂದ್ರೆ ಪ್ರಶ್ನೆ ಅವ್ರು ಬುಕ್ಕನಾಗ ಮಾಡ್ಯಾರ ಹೌದ್ರಿಪ್ಪ
ಸಿದ್ದಟ್ಟಿಗೆ ಒಳಗೆ ಹೋಯ್ತಂದ್ರ 84 ಮಂದಿ ಮಕ್ಕಳು ಅವರಿಗೆ ಕನ್ಯಾ ಎಲ್ಲಿದ್ದು ತೆಗೆದಿರ್ತ ಬರೇ ಸಿದ್ದರು ಸಿದ್ದಟ್ಟಿಗೆ ಹೆಚ್ಚು ಪ್ರಕಾರ ಮಾಡಿದ್ರೆ ಕೆಂಚಗೌಡ ಅಂತೇಳಿ ಒಪ್ಪಿದ್ದ ಅವನಿಗೂ 84 ಮಂದಿ ಮಕ್ಕಳು ಇದ್ರು. ಅವ್ರು ಕೃಪಾ ಇದ್ರಲ್ಲ ಇವಂದು ಹಂಗ ಪರಿಸ್ಥಿತಿ ಆಗ್ಯದ. ಹೌದು ಹಂಗ ಪರಿಸ್ಥಿತಿ ಇತ್ತು. ಅವ ಬೀರ್ಗತಾನ ಮಾಡಿ ಅಲ್ಲಿ ನಡತಾನ ಮಾಡ್ರಂತ ಹಿಂಗ ಈ ಕೆಂಚಗೌಡಲ್ಲ ಕರಿಗೌಡ ಕೆಂಚಗೌಡಲ್ಲ ಅವ ಅದ ಕೆಂಚಗೌಡ ಹೌದ್ರಿಪ್ಪ ಅವ ಅವ್ರ ಬೀಗ ಬೀಗತಾನ ಮಾಡ್ರಂತ ಹಿಂಗ ಹಿರಿಯರು ಹೇಳ್ಕೊತ ಬಂದ್ರ ಖರೆ ಬುಕ್ಕಿನ ವ್ಯವಹಾರಕ್ಕೆ ಹೋಯ್ತಂದ್ರೆ ಬುಕ್ಕನಾಗ ಬ್ಯಾರೆ ಅವ. ಹೌದು ಅದು ನಾವು ಬುಕ್ಕಿನ ವ್ಯವಹಾರಕ್ಕೆ ಹೋಗವರು ಅಲ್ಲ. ಅದಕ್ಕೆ ಇರ್ಲಿ, ಇವತ್ತಿನ ದಿವಸ ಏನೋ ಬುಕ್ ಹಾದಿ ತಪ್ಪುತ್ತದ. ಹೌದ್ರಿಪ್ಪ ಬಹಳಷ್ಟು ಮಂದಿ ಮಂದಿ ತಲೆನು ಕೆಡಿಸ್ಯದ ಕೆಡಿಸ್ಯದ ಆಗುವ ಒಂದೊಂದು ವ್ಯವಹಾರ ಕಟ್ಟಿದ್ದು ಅದಾವ. ಹೌದ್ರಿಪ್ಪ ಅದಾವ. ಇರ್ಲಿ, ಬಹಳಷ್ಟು ಏನು ಮಾತಾಡೋದಿಲ್ಲ. ಯಾಕಂದ್ರೆ ಸತ್ಯಸಿದ್ಧರ ಪವಾಡ ನನ್ನಪ್ಪ ಮಾಲಿಂಗರಾಯ ಶ್ರೀಗುರು ಬೀರದೇವರಲ್ಲಿ ದುಡುಕುತ್ತಿದ್ದ. ಹೌದು ನಾನಾಬ್ಬರದಿಂದ ಮಾಲಿಂಗರಾಯ ಗುರುವಿನಲ್ಲಿ ದುಡುಕೊಂಡ್ರು ಸಹಿತ ಗುರು ಏನ್ ಮಾಡಿದ್ರಿಪ್ಪ ಎಲ್ಲಾ ಭಕ್ತಿ ಒಳಗ ಪಾಸ ಮಾಡಿಕೊಂಡ. ಹೌದು ಒಂದ್ ದಿವಸ ಮಾಲಿಂಗರಾಯಿಗೆ ಕರೆದ್ ಹೇಳ್ತಾನ ಏನಂತ ನೋಡು ಮಾಳಪ್ಪ. ಹೌದು ಈ ಒಂದು ಮಠ ಬೆಳಿಬೇಕಾಗೈತಿ, ಒಂದು ವಂಶ ಉದ್ಧಾರ ಆಗ್ಬೇಕಾಗ್ಯದ. ಎಲ್ಲಾ ನಾಡಿಗೆ ಭಾಗ್ಯ ವೈಖರಿ. ಹೌದು ಇನ್ನೊಂದು ನಾಡಿಗೆ ಭಾಗ್ಯ ಮೈಸೂರಕ್ಕೂ ಹೋಗಿಲ್ಲ. ಹೌದ್ರಿಪ್ಪ ನೀ ಇವತ್ತಿನ ದಿವಸ ನಾಳೆ ಮುಂಜಾಳೆ ಹೊಂಡುಟ್ಟಿಗೆ ನಾಡಿಗೆ ನೀ ಭಾಗ್ಯದ ಕಾವಲ ಮಾಡ್ಕೊತ ಹೋಗ್ಬೇಕು ಅಂತ ಹೇಳ್ದ. ಹೌದ್ರಿಪ್ಪ ಹೇಳೇನಲ್ಲ ಗುರುನಾಥನ ಅಪ್ಪಣೆ ಪ್ರಕಾರವಾಗಿ ಮಾಲಿಂಗರಾಯ ಮುಂಜಾನೆ ಭಾಗ್ಯ ಬಿಟ್ಟುಕೊಂಡು. ಹೌದು ಹೊಂದೊಟ್ಟಿಗೆ ಎಂಕಡೆ ನೋಡೋದು ಹೊಲದ ಭಾಗ್ಯ ಬಿಟ್ಟ ಆಳ ಮಕ್ಕಳು ನಿಂತುಕೊಂಡು ನೋಡ್ತಿದ್ರು ನಮ್ಮ ಹೊಲದಾಗ ಯಾವ ನಾಡದೊಂದು ಕುರುಬತ್ತೊಂದು ಕುರುಗಳು ಬಿಟ್ಟಾನ. ಹೌದು ಬೆಳೆಯೆಲ್ಲ ಹಾಳಾಗಕತ್ತದ ಇದ್ಯಾಕೆ ಮಾಡಿದಂತ ತಿಳ್ಕೊಂಡು ಓಡಾಡಿ ಓಡಾಡಿ ಬಂದು ಮನ್ಯಾಗ ಊರಾಗ ಬಂದು ಎಂಕಡೆಗಳು ಹೇಳ್ತಾವ್ ನೋಡ್ರ ಯಾವ ನಾಡದೊಬ್ಬ ಕುರುಬ ಕುರಿ ತಂದ್ರೆ ನಾವು ಹೊಲದಾಗ ಬಿಟ್ಟ ನಾ ಹೊಡಿ ಅಂದ್ರೆ ಹೊಡ್ಕೊಂಡು ಹೋಗಲ್ಲ ನೀವೇ ಹೋಗಿ ಹೇಳಿರ್ತಂದ್ರು ಗೌಡ ಶೆಟ್ಟಿಗೆ ಮನೆಗೆ ಬಂದ. ಹೌದ್ರಿ ಪ್ಯಾಟ್ ಹೇಳದ ಬೇಕ ಹೆಗಲ ಮ್ಯಾಲ ಬಾರಕೊಂಡು ಹಾಕೊಂಡು ಏನು ಹೇಳಿದ ಕುದುರೆ ಮ್ಯಾಗ ಕೂತು ಹೆಣ್ಮಿಟ್ಟಿಗೆ ಎಂಕಡೆಗೌಡ ಬರ್ತಿದ್ದ ಹೊಂದಾಗ ಮಾರಿಂಗರ ಕುರುಗಳು ಬಿಟ್ಟಿದ ಭಾಗ್ಯ ಬಿಟ್ಟಿದ ನಿಂತುಕೊಂಡು ನೋಡ್ದ ಕುದುರೆ ಮ್ಯಾಗಿದ್ದ ಇಳಿದು ಹೇಳಿಲ್ಲ ಕೇಳಿಲ್ಲ ಹೊರಟಿಕ್ ಶುರು ಮಾಡ್ದ. ಹೌದ್ರಿಪ್ಪ ಮಾಲಿಂಗರಾಯಾಗ ಮಾಲಿಂಗರಾಗಿ ಏಟ್ ಹೊಡೆದಾಕ ಯಪ್ಪ ಗುರುನಾಥ ಬೀರದೇವರ ಶಿಲಾನಿಸುತ್ತ ಇದೆ ನಾವು ನೋಡಿದ್ವಿ ಹೊರತಾಗಿ ಗೌಡಗೆ ನೀವು ಯಾಕೆ ಹೊಡಿತೀರಿ ಗೌಡತ್ತ ಮಾಲಪ್ಪ ಕೇಳಿಲ್ಲ. ಹೌದು ಹೊಡೆದು 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 ಬ್ಯಾಸತ್ತ ಗೌಡ ಮನೆಗೆ ಬರ್ತಾನ. ಹೌದ್ರಿಪ್ಪ ಮನೆಗೆ ಬಂದ ಏನಾಗ್ತದ ಮುಂದ ಮನೆಗೆ ಬಂದು ಕುದುರೆ ಮೇಗಿ ಇಳಿದು ನೋಡ್ತಾನ ಮನೆ ಮುಂದೆ ಜನ ಚಂಚತ್ತದೆ ಅರ್ಧದ ಕಂಡಪಟ್ಟಿ ಕಂಡಪಟ್ಟಿ ಜನ ನೆರೆದದ ನಮ್ಮ ಮನೆ ಮುಂದೆ ಎಷ್ಟು ಯಾಕೆ ಜನ ನೆರೆದ ಅಂತೇಳಿ ಅವಾಗ ನೋಡ್ತಾನ ಗೌಡನ ಮಡದಿ ಉಳ್ಳಾಡ್ತಿರ್ತಾಳ ಮನ್ಯಾಗ. ಹೌದ್ರಿಪ್ಪ ಗೌಡನ ಮಡದಿ ಉಳ್ಳಾಡ್ತಿರ್ತಾಳ ನಿಂತ್ಕೊಂಡು ಮಾಡ್ತಾರ ಇದ್ಯಾಕತ್ತರ ಮಾಡಿ ಹೊರ ಮಾಡಿ ಬಾದಾರ ಗೌಡರಿಗೆ ಬರ್ತಾರ ಗೌಡ ಎಟ್ರಿ ಹೆಣದಿ ಹೊಡೆದು ಎಷ್ಟು ಇರ್ತದ ತಗದ. ಹೌದ್ರಿಪ್ಪ ಹಿಂಗ ಹೊಡೆದಿರಿ ಹಿಂಗ ಹೆಣ್ಮಗಳು ಉಳ್ಳಾಡಕತ್ತಾಳ ಹಿಂಗ್ಯಾಕ ಹೊಡೆದಿರಿ ಅಂತ ಕೆಳಗ ಗೌಡತ್ತಿದ ನಾ ಏನು ಹೊಡೆದಿಲ್ಲ. ಹೌದು ಹೌದು ಅವಳಿಗೆ ನಾ ಹೊಡೆದಿಲ್ಲ. ಹೌದು ನಾ ಹೊಡೆದಿಲ್ಲ ಅಂದ್ರೆ ಈಕಿ ಹಿಂಜಾ ಕಳ್ತಾ ಅಂತೇಳಿ ಹೋಗಿ ಅಂಸುರದೊಳಗ ಹರಿವಾಗ ಕೈ ಹಾಕಿ ನೀರ್ ತಂದು ಕಿಸಿದ್ರೆ ಕುಡಿಸ್ಬೇಕಂತಾನ ಗ್ಲಾಸ್ ತಗೊಂಡು. ಹೌದು ಹೌದ್ರಿಪ್ಪ ಮುಂದೆ ಅಡುಗೆ ತಗೊಂಡು ನೀರ್ ಕುಡಿಸ್ಬೇಕಂತಾನ ಹರಿವಾಗ ಮಾಳಪ್ಪ ಕಾಣಿಸದ. ಹೌದ್ರಿಪ್ಪ ಹಿಂದೆ ನೋಡ್ತಾರೆ ಹಿಂದೆ ಮಾಳಪ್ಪ ಕಾಣ್ತಾರ ಮುಂದೆ ನೋಡ್ತಾರ ಮುಂದಿನ ಮಾಳಪ್ಪ ಕಾಣ್ತಾರ ಯಾಕಾರಿ ನೋಡ್ತಾ ಕಡೆ ಮಾಳಪ್ಪ ಕಾಣ್ತಾರ ಅವಾಗ ಅರ್ವಾಯ್ತು ಎಂಕಡೆ ತಪ್ಪಿದ ಒಬ್ಬ ಸಿದ್ಧ ಪುರುಷ ನನ್ನ ಹೊತ್ತಾಗ ಬಂದು ಕುರುಗಳು ಬಯಸಿದ ಅವನಿಗೆ ನಾ ಹೊಡೆದಿದ ಹೊಡೆದಿದ್ದಕ್ಕಾಗಿ ಎಲ್ಲಿ ಅವನಿಗೆ ಹೊಡೆದಿದ ಅಲ್ಲೇ ನನ್ನ ಹೆಂಡತಿ ಬೈವಾಗ ಬರೀ ಬಿದ್ದಾವ. ಹೌದ್ರಿಪ್ಪ ಅಲ್ಲಿ ಪ್ಯಾಟಿಲಿ ಬಡ್ದಾವ ಒಟ್ಟು ಬಡ್ದಾವ ಪಾ ಇದು ನನ್ನ ತಪ್ಪಾಯ್ತಂತ ತಿಳ್ಕೊಂಡು ಮಡದಿಗೆ ಕರ್ಕೊಂಡು ಮಾಲಿಂಗರಾಯನ ಮನೆ ಬಂದು ಏನ್ ಕೇಳ್ತಾನೆ ಬಿದ್ದು ಹೋತ್ರ ಚಾ ಬಿಚ್ಚಿ ಮಾಳಿಂಗರ ಸಾಷ್ಟಾಂಗ ಕೇಳ್ತಾನಪ್ಪ ತಪ್ಪಾಯ್ತು ನನಗೆ ಕ್ಷಮಿಸು ಅಪ್ಪ ನೀ ಯಾರಿದ್ದಿ ಹೇಳಂತಾನ ಹೇಳಂತಕ್ಕ ಅವ್ ಹೇಳ್ತಿದ ಶಿಗಾಳ ಸಿದ್ದನ ಸೇವಾಕಿದ್ದೀನಿ. ಹೌದು ಕ್ವಾನೂರ ದೇವರ ಪೂಜಾರಿದ್ದೀನಿ. ಹೌದು ಕ್ವಾನೂರ ದೇವರ ಹೂಗಾರ ನಾನು ಮಾಳಿಂಗರಾಯ ಇವತ್ತು ನಿನ್ನ ಬಂದಾಗ ನಾ ಭಾಗ್ಯ ಬಿಟ್ಟಿನಪ್ಪ ನೀ ಹೊಡೆದಿದ್ದಿ. ಹೌದು ನೀ ಹೊಡೆದಿದ್ದಿ ನಿನಗೆ ಬೇಡಂಗಿಲ್ಲ ನಿನ್ನ ಕೈಗೆ ನೋಶವೇನೋ ಗೌಡ ಅಂತೇಳಿ ಬಟ್ಟವಾದ ಭಂಡಾರ ಗೌಡ ಹಚ್ಚದ ಕೆಳಗ ಆ ಗೌಡನು ಮಡದಿ ಬ್ಯಾಡಿ ಕಮ್ಮಾಗಿತ್ತಂತ. ಹೌದು ಹೌದು ಅಂತ ಪವಾಡ ಮಾಳಿಂಗರ ಹೇಳಿದ್ರ ಅವರು ಅವ್ರಪ್ಪ ಇಟ್ಟೆಲ್ಲ ಪವಾಡ ಪುರುಷ ಅದೀನಿ ನಮ್ಮ ಮನೆಗೆ ದೀಪಿಲ್ಲ. ಹೌದ್ರಿ ಪುಟ್ಟ ಬಂದಿದ್ದೇವೆ ನಮ್ಮ ಹೊಟ್ಟಿನ ಮಕ್ಕಳು ಸತ್ತರ್ದಕ್ಕಿರೋ ತಂದೆ ನೀ ನಮಗ ಮಕ್ಕಳು ಕೊಡು ಅಂದ ಕೆಳಗ ಅವ್ರು ಹೇಳ್ತಾನ ಮಾಳಿಂಗರಯ್ಯ ಮಕ್ಕಳು ಕೊಡ್ತೀನಿ ಕರೆ ಮೊದಲು ಹುಟ್ಟಿದ ಮಗ ನನ್ನ ಬಟಕಲು ಬೇಕು.
ಹೌದ್ರಿಪ್ಪ. ಅದರ ಹುಟ್ಟಿದ ಮಗ ನೀ ನನಗೆ ಮಠಕ್ಕೆ ಬಿಡ್ತೀಯಂದ್ರೆ ನಿನ್ನ ಮಕ್ಕಳ ಹೊಂದಾನ್ ಕೊಡ್ತೀನಿ ತಿಳಿಯೋದಕ್ಕಾಗ ಆಳಗ ಮಾಳಿಂಗರಾಯನ ಮಾತು ಕೊಟ್ಟ ಎಕ್ಕಳಗೌಡ ಮೊದಲ ಹುಟ್ಟಿದ ಮಗ ನಿನ್ನ ಮಠಕ್ಕೆ ಬಿಡ್ತೀನಿ ಅಂತ ಅವನೇ ಮೊದಲ ಹುಟ್ಟಿದ ಮಗ ಚಿಕ್ಕಿನ ಬುಳ್ಳಪ್ಪ. ಹೌದ್ರಿಪ್ಪ, ಇಂತ ಪವರ ಮಾಳಿಂಗರಾಯನ ಮಠದೊಳಗೆ ಸಹಿತ ಆಗಿದವ. ಹೌದೌದು, ಬಹಳಷ್ಟೇನು ಮಾತನಾಡಬಾರ್ದೆ ಇನ್ನ ಮುಂದೆ ಖ್ಯಾಲಿ ಹಾಳಿ ಸರ್ದೋಳಿ ಕಲಾವಂತರಿಗೆ ಹಾಡಿದ್ರು ಹಾಡು ಮೂಲಕ ಎಲ್ಲರಕ್ಕಂತ ಮಂಗಳಾರತಿ ಮಾಡಿ ಮನೆ ಹೋಗೋದ್ರು ಹೋಗೋಣ. ಓಕೆ ಓಕೆ. ಹಂಗೇನು ಯಾರು ಇಲ್ಲ.